ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ ಗೆ ಸ್ವಾಗತ. ಈ ದಿವಸ ತುಂಬಾ ಸುಲಭವಾಗಿ ಒಂದು ಹೂಕೋಸ್ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಹೂಕೋಸ್ ನ ತೊಳೆದು ಬಿಸಿನೀರಿಗೆ ಹಾಕಿ ತೆಗೆದಿಟ್ಕೋಬೇಕು. ಒಂದ್ ಕಪ್ ಕಡಲೆ ಹಿಟ್ಟು, ಎರಡ್ ಸ್ಪೂನ್ ಕಾರ್ನ್ ಫ್ಲೋರ್, ಅಜವಾನ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನಕಾಯಿ ಫ್ಲೇಕ್ಸ್, ಚಿಟಿಕೆ ಅರಿಶಿನ, ಚಿಟಿಕೆ ಸೋಡಾ, ಒಂದೆರಡು ಸ್ಪೂನ್ ಎಣ್ಣೆ ಕಲಸ್ತಕ್ಕೆ ತೋರಿಸ್ಕೊಡ್ತೀನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಚಿಟಿಕೆ ಅರಿಶಿನ ಹಾಕೋಬೇಕು. ಓಂಕಾಳನ್ನ ಕೈಗೆ ಹಾಕೊಂಡು ಚೆನ್ನಾಗಿ ಉಜ್ಜಿ ಓಂಕಾಳು ಹಾಕೋಬೇಕು. ಒಣಮೆಣಸಿನಕಾಯಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬೇಕು. ಒಣಮೆಣಸಿನಕಾಯಿ ಪುಡಿ ಯಾವತ್ತೂ ಹಾಕೋಬೇಡಿ ಬಜ್ಜಿ ಮಾಡ್ಬೇಕಾದ್ರೆ. ಒಣಮೆಣಸಿನಕಾಯಿ ಫ್ಲೇಕ್ಸ್ ಹಾಕ್ಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ ಫ್ಲೋರು ಒಂದ್ ಚಮಚ, ಚಿಟಿಕೆ ಸೋಡಾ. ನೋಡಿ, ಸೋಡಾ ಜಾಸ್ತಿ ಬೇಡವೇ ಬೇಡ, ಇಷ್ಟೇ. ಇದನ್ನ ಈಗ ಹದವಾಗಿ ಕಲಸ್ಕೊಬಿಡೋಣ ನೀರು ಹಾಕೊಂಡು. ಒಂದ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅದ್ರಲ್ಲಿ ಹೂಕೋಸ್ ಹಾಕೊಂಡಿದ್ದೀನಿ. ಫಸ್ಟ್ ಎಣ್ಣೆ ಕಾಯ್ದಿದೆ ನೋಡೋಣ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಒಂದೊಂದೇ ಹೂಕೋಸ್ನ ಹಜ್ಜಿಬಿಟ್ಟು ತುಂಬಾ ಇದ್ರ ಮೇಲೆ ಕಡಲೆ ಹಿಟ್ಟು ಕೋಟಿಂಗ್ ಕೂತ್ಕೋಬಾರ್ದು, ಒಂದ್ ಹದವಾಗಿರ್ಬೇಕು ಅದು. ಎಣ್ಣೆ ಕಾಯ್ದಿದೆ, ಈಗ ಹೂಕೋಸ್ನ ಒಂದೊಂದೇ ಎರಡು ನಿಮಿಷ ಬಿಟ್ಟು ತಿರುಗಿಸೋಣ. ಗರ್ಗರಿಯಾಗಿ ಹೂಕೋಸ್ ಬಜ್ಜಿ ಬೆಂದಿದೆ, ತೆಗೆಯೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು, ಗಟ್ಟಿಯಾಗೂ ಮಾಡ್ಕೋಬಾರ್ದು. ತೆಳು ಲೇಯರ್ ನಲ್ಲಿ ಹೂಕೋಸ ಹಚ್ಕೊಂಡಿರ್ಬೇಕದು. ನೋಡಿದ್ರಲ್ಲ, ರುಚಿ ರುಚಿಯಾದ ಹೂಕೋಸ್ ಬಜ್ಜಿ 10 ನಿಮಿಷದಲ್ಲಿ ರೆಡಿ ಆಗೋಯ್ತು. ನಾನು ಹೇಳಿದ್ದ ಅಳತೆಲಿ ಚಿಟಿಕೆ ಚಿಟಿಕೆ ಸೋಡಾ ಹಾಕೋಬೇಕು. ಸೋಡಾ ಯಾವ್ದೇ ಕಾರಣಕ್ಕೂ ಜಾಸ್ತಿ ಹಾಕೋಬೇಡಿ. ನೀವು ನಿಮ್ ಮನೇಲಿ ಮಾಡ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗೋಸ್ಕರ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.